ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗ ಗಡಿಪಾರನ ಮಾಡಲಾಗದ. ಬೆಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನನ್ನ ಇದೀಗ ಗಡಿಪಾರು ಮಾಡಲಾಗದ. ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡನ್ ನಾಗ ಈಗ ಗಡಿಪಾರನ ಮಾಡಲಾಗದ. ಮಾಗಡಿ ರೋಡ್ ಪೊಲೀಸರು ಕಾನೂನು ಪ್ರಕ್ರಿಯೆಯನ್ನ ಮಾಡಿರುವಂತದ್ದು. ಚುನಾವಣೆ ಹಿನ್ನೆಲೆ ನಾಗನ ಗಡಿಪಾರು ಅನಿವಾರ್ಯ, ಹೀಗಾಗಿ ಮಾಡಲಾಗದ. ಚುನಾವಣೆ ಮುಗಿದ ಬಳಿಕವೂ ನಗರಕ್ಕೆ ಬರುವಂತಿಲ್ಲ, ಬಂದರೂ ಪೊಲೀಸರ ನಿಗಾದಲ್ಲಿಯೇ ಇರಬೇಕಾಗತ್ತೆ ವಿಲ್ಸನ್ ಗಾರ್ಡನ್ ನಾಗ. ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ ನಿಂಬರಗಿ ಈ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಚುನಾವಣೆ ದಿನಾಂಕ ಘೋಷಣೆಯಾಯಿತು, ಸಮೀಪಿಸ್ತಾ ಕೌಂಟ್ಡೌನ್ ಆರಂಭ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಈಗ ನಾಗರಾಜ್ ಅಲಿಯಾಸ್ ವಿಲ್ಸನ್ ಗಾರ್ಡ್ ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ. ನಾಗನನ್ನ ಈಗ ಪೊಲೀಸರು ಗಡಿಪಾರು ಮಾಡಿದ್ದಾರೆ. ಮಾಗಡಿ ರೋಡ್ ಪೊಲೀಸರಿಂದ ಈ ಒಂದು ಕಾನೂನು ಪ್ರಕ್ರಿಯೆ ನಡೆದಿದೆ. ಚುನಾವಣೆ ಮುಗಿದ ಬಳಿಕವೂ ಕೂಡ ಬರುವಂತಿಲ್ಲ, ಬಂದರೂ ಕೂಡ ಪೊಲೀಸರ ನಿಗದಲ್ಲಿಯೇ ಇರಬೇಕು ಅನ್ನೋ ಸೂಚನೆಯನ್ನ ಈಗ ಪಶ್ಚಿಮ ವಿಭಾಗದ ಡಿಸಿಪಿ ಲಕ್ಷ್ಮಣ ನಿಂಬರಗಿ ಅವರು ನೀಡಿದ್ದಾರೆ. ಇಸಿಗಾಗಲೇ ನಿನ್ನೆಯಷ್ಟೇ ಚುನಾವಣೆ ದಿನಾಂಕ ಘೋಷಣೆಯಾಯಿತು, ಕೌಂಟ್ಡೌನ್ ಆರಂಭ ಆಗಿದೆ ರಾಜ್ಯ ವಿಧಾನಸಭೆಗೆ ಚುನಾವಣೆಗೆ. ಇದೇ ಹಿನ್ನೆಲೆಯಲ್ಲಿ ರೌಡಿ ಶೀಟರ್ ವಿಲ್ಸನ್ ನಾಗ ಇವರನ್ನ ಗಡಿಪಾರು ಮಾಡಿರುವಂಥದ್ದು. ಚುನಾವಣೆ ಮುಗಿದ ನಂತರವೂ ಕೂಡ ಬರುವಂತಿಲ್ಲ, ಬಂದರೂ ಕೂಡ ಪೊಲೀಸರ ನಿಗದಲ್ಲಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಡಿಸಿಪಿ ಲಕ್ಷ್ಮಣ ನಿಂಬರಗಿ ಅವರು ಸೂಚನೆಯನ್ನ ನೀಡಿರುವಂಥದ್ದು. ಫ್ರೀಡಂ ಆಪಲ್ ಕಲ್ತು ಕಡಕ್ನಾಥ್ ಕೋಳಿ ಸಾಕ್ತಿದ್ದೀರಾ, ಹಾಗಾದ್ರೆ ನಿಮ್ಮ ಕೋಳಿಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.